ಹೆಲ್ಮೆಟ್ ಹಾಕಿ ಹಕ್ಕಿ ಹಾಕಿ ಹೆಲ್ಮೆಟ್ ಹಾಕಿ ಹಕ್ಕಿ ಹಾಕಿ ಹೆಲ್ಮೆಟ್ ಹಾಕಿ ಹಕ್ಕಿ ಹಾಕಿ ಹೆಲ್ಮೆಟ್ ಹಾಕಿ ನಮ್ಮ ಪ್ರಾಣ ರಕ್ಷಣೆಗಾಗಿ ಹೆಲ್ಮೆಟ್ ಹಾಕಿ ನಮ್ಮ ಪ್ರಾಣ ರಕ್ಷಣೆಗಾಗಿ ನಮ್ಮ ಪ್ರಾಣ ರಕ್ಷಣೆಗಾಗಿ ನಮ್ಮ ಪ್ರಾಣ ರಕ್ಷಣೆಗಾಗಿ ನಮ್ಮ ಪ್ರಾಣ ಹಕ್ಕಿ 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 ಬೈತೋಣ ಹೆಲ್ಮೆಟ್ ಅನ್ನು ಕಡ್ಡಾಯಗೊಳಿಸಿ ಹೆಲ್ಮೆಟ್ ಅನ್ನು ಕಡ್ಡಾಯಗೊಳಿಸಿ ನಮ್ಮ ಪ್ರಾಣ ರಕ್ಷಣೆಗಾಗಿ ನಮ್ಮ ಪ್ರಾಣ ರಕ್ಷಣೆಗಾಗಿ ನಮ್ಮ ಪ್ರಾಣ ರಕ್ಷಣೆಗಾಗಿ ಹಕ್ಕಿ 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 ಕಡ್ಡಾಯಗೊಳಿಸಬೇಕಂತ ಅವರು ಸಂಘಟನೆಯವರು ಇದು ಮಾಡಿದ್ದಾರೆ, ಒತ್ತಾಯ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳು ಹೇಳಿದ್ದೀನಿ. ನಮ್ಮ ಹೆಸರು ಎಫ್ ಎಸ್ ಇಂಡಿಕ ಅಂತ, ಟ್ರಾಫಿಕ್ ESI. ಹೆಲ್ಮೆಟ್ ಇಲ್ಲದೆ ಎಷ್ಟೋ ಜನ ನಮ್ಮ ಪೊಲೀಸ್ನವರು ಕೆತ್ತಾಗ್ಯಾರ, ತಲೆ ಪೆಟ್ಟಾಗಿ ಉಳಿದು ಎಷ್ಟೋ ಜನ ಆಗಿದ್ದಾರೆ. ಹೆಲ್ಮೆಟ್ ಹಾಕೋದು ನಮ್ಮ ಸುರಕ್ಷತೆಗೆ. ಹಾಂ, ಇವರೇ ತಪ್ಪು ತಿಳ್ಕೋತಾರೆ ಪೊಲೀಸರು, ಎಷ್ಟು ಕೇಸ್ ಹಂಗೆ ಹಿಡಿತಾರೆ ಹಿಂಗೆ ಹೇಳ್ತಾರೆ, ಅದು ತಪ್ಪು. ನಿಮ್ಮ ಸುರಕ್ಷತೆಗೆ ನಾವು ಹೆಲ್ಮೆಟ್ ಇಷ್ಟು ಚೆನ್ನಾಗಿರಲಿ ಅಂತೇಳಿ ಹೆಲ್ಮೆಟ್ ಕೇಸ್ ಹಾಕ್ಲಕ್ಕ ನಾವು ಇದು ಮಾಡಿದ್ದೀವಿ. ಹೆಸರು ಪ್ರೇಮ ಎಸ್ ಕುಚ್ಮಾರ್ ಕಾಂಚೆ ಕೇಸ್ ಇಟ್ಕೊಂಡು ಎಲ್ರಿಗೂ ಒಂದು ಒಳ್ಳೆಯ ಸಂಸತ್ತಿನ ಒಂದು ಒಳ್ಳೆ ಇದು ಹೇಳ್ತಾ ಇದ್ದೀವಿ, ಮೆಸೇಜ್ ನೀಡ್ತಾ ಇದ್ದೀವಿ. ಯಾಕಂದ್ರೆ ಎಲ್ಲರೂ ಪ್ರತಿಯೊಬ್ಬರು ಕಡ್ಡಾಯವಾಗಿ ಹೆಲ್ಮೆಟ್ ಹಾಕೋದು. ಯಾಕಂದ್ರೆ ನಾವು ಮನೆ ಮುಖಂಡ ಅಂದ್ರೆ ಅಲ್ಲಿಂದ ಒಂದು 10 ಜನ ಇರ್ತಾರೆ, ನಮ್ಮೊಮ್ಮೆ ಜೀವನ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ನಮ್ಮ ಪ್ರಾಣ ರಕ್ಷಣೆಗೋಸ್ಕರ ನಾವು ಹೆಲ್ಮೆಟ್ ಅನ್ನು ಕಡ್ಡಾಯವಾಗಿ ಹಾಕಬೇಕು. ಕೆಲವೊಬ್ರು ಏನು ಮಾಡ್ತಾರೆ, ಹೆಲ್ಮೆಟ್ ಹಾಕೊಂಡ್ರೆ ಕೂತಿಸ್ತಾವು, ಅದು ಹಾಕ್ತದೆ ತಲೆ ಹಾಕ್ತದೆ ತೆಲಿಸ್ತದಂತಾರೆ, ಅದೆಲ್ಲ ತಪ್ಪು. ಅದಕ್ಕೋಸ್ಕರ ತಾವೆಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕೋಬೇಕು, ಕಾನೂನು ಉಲ್ಲಂಘನೆ ಮಾಡಬಾರ್ದು. ಅವರೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ನಮ್ಮ ಒಂದು ಒಳ್ಳೆಯದಕ್ಕೋಸ್ಕರ ಅವ್ರಿಗೆಲ್ಲ ಹೇಳ್ತಾರೆ, ಪೊಲೀಸ್ ಇಲಾಖೆಯವ್ರಿಗೆ ಕೂಡ ನಾವು ಸಹಕಾರ ನೀಡಬೇಕು. ಅದಕ್ಕೋಸ್ಕರ ಎಲ್ಲರೂ ಹೆಲ್ಮೆಟ್ ಅನ್ನು ಕಡ್ಡಾಯವಾಗಿ ಹಾಕ್ಬೇಕಂತ ನಾವು ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀವಿ. ಇನ್ನೊಂದು, ಎಲ್ಲರೂ ಗಾಂಧಿ ಪೊಲೀಸ್ ಇಲಾಖೆಯವ್ರಿಗೆ ಕೂಡ ಒಂದು ನಾವು ಒಂದು ಒಳ್ಳೆ ಒಂದು ಸೂಚನೆ ನೀಡ್ತಾ ಇದ್ದೀವಿ. ನೀವು ಗಾಂಧಿ ಚೌಕಲ್ಲಿ ಅಷ್ಟೇ ಫೈನ್ ಹಾಕ್ಬಾರ್ದು, ಇಡೀ ನಗರದಲ್ಲಿ ಎಲ್ಲ ಕಡೆ ಎಲ್ಲ ಸರ್ಕಲ್ಗಳಲ್ಲಿ ನೀವು ಫೈನ್ ಹಾಕ್ತಾ ಇದ್ರೆ ಎಲ್ರಿಗೂ ಒಂದು ಜನ ಜಾಗೃತಿ ಒಂದು ಮೂಡಿಸ್ತಾ ಇದ್ದೀವಿ. ಎಲ್ರಿಗೂ ಒಂದು ಜನರಿಗೆ ಒಂದು ಅರಿವು ಬರುತ್ತೆ, ಇಲ್ಲಪ್ಪ ಎಲ್ಲಿ ಹೋದ್ರೆ ನಮ್ಗೆ ಹಿಡಿತಾರೆ. ಗಾಂಧಿ ಚೌಕ್ನಾಗ ಹೋದ್ರೆ ಅಷ್ಟೇ ಹೆಲ್ಮೆಟ್ ಫೈನ್ ಹಾಕ್ತಾ ತಿಳ್ಕೊಂಡಿದ್ದಾರೆ. ಅದಕ್ಕೆ ಎಲ್ಲ ಕಡೆ ಪೊಲೀಸ್ ಇಲಾಖೆಯವರು ಕೂಡ ಎಲ್ಲ ಕಡೆ ಒಂದು ಫೈನ್ ಹಾಕಬೇಕು. ಅವರಿಗೆ ಹೆಲ್ಮೆಟ್ ಇಲ್ಲಾರ್ದವ್ರಿಗೆ ಕಡ್ಡಾಯವಾಗಿ ಫೈನ್ ಹಾಕಬೇಕು, ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನು ಜಾರಿಗೆ ತರಬೇಕಂತ ನಾನು ಕೇಳ್ಕೊತಾ ಇದ್ದು. ನಮ್ಮ ಅಂಧ ಮತ್ತು ಅನಾಥ ಮಕ್ಕಳ ಕ್ಷೇಮ ಅವರ ಸಂಘದಿಂದ ನಾನು ಜೂನಿಯರ್ ಗಣೇಶ್ ಶಕ್ತಿಕುಮಾರ್ ವಿಜಯಪುರ. ಇವತ್ತಿನ ದಿವಸ ಈ ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಹೆಲ್ಮೆಟ್ ಕಡ್ಡಾಯ ಅನ್ನೋದು ಪೊಲೀಸ್ ಇಲಾಖೆಯಿಂದ ಮಾಡಿದ್ರು ಸಹಿತ ನಮ್ಮ ಜನಸಾಮಾನ್ಯರು ನಮ್ಮಲ್ಲಿ ನಮ್ಮ ಬಿಜಾಪುರ ಜಿಲ್ಲೆ ಜನರು ಹೆಲ್ಮೆಟನ್ನು ಕಡ್ಡಾಯವಾಗಿ ಉಪಯೋಗಿಸಲ್ಲ. ದಯವಿಟ್ಟು ಎಲ್ಲರಿಗೂ ಹೇಳ್ತೀನಿ, ಕಡ್ಡಾಯವಾಗಿ ಹೆಲ್ಮೆಟನ್ನು ಉಪಯೋಗಿಸಿ. ಅದರಿಂದ ನಮ್ಮ ಆತ್ಮರಕ್ಷಣೆ ಅದ, ಅದರಿಂದ ನಮ್ಮ ಕುಟುಂಬ ರಕ್ಷಣೆ ಆಯ್ತೈತೆ ಅನ್ನೋ ವಿಚಾರ ತಮ್ಮ ಹೇಳ್ತೀನಿ. ಯಾಕಂದ್ರೆ ಕೆಲವೊಬ್ರು ಹೇರ್ ಸ್ಟೈಲ್ ಆಗಿ ಹಾಳಾಯ್ತು, ಕೆಲವೊಂದು ಹೇರ್ ಉದುತ ಅನ್ನೋ ಒಂದು ವಿಚಾರ ಇರ್ತೈತಿ. ಬಟ್ ಅಂತಾವು ತಪ್ಪು ಕಲ್ಪನೆ ತೆಗಿರಿ, ನಮ್ಮದೇ ಆದಂತ ಆತ್ಮರಕ್ಷಣೆ ಐತಿ. ಆ ಆತ್ಮರಕ್ಷಣೆಗೆ ಹೆಲ್ಮೆಟ್ ಕಡ್ಡಾಯ ಮಾಡ್ರಿ. ಅದ್ರ ಜೊತೆ ನಮ್ಗೆ ಪೊಲೀಸರ ಜೊತೆ ನಾವು ನಮ್ಮ ಬಿಜಾಪುರ ಜಿಲ್ಲೆ ಜನರು ಸಹಕರಿಸಬೇಕು. ಇದರಿಂದ ನಮ್ಮ ಎಲ್ಲರ ಪ್ರಾಣಗಳನ್ನ ಉಳಿಸ್ಲಿಕ್ಕೆ ಸಾಧ್ಯ ಆಗೈತಿ. ಬಟ್ ಇನ್ನೊಂದೇನಂದ್ರ, ಈಗ ಪುಣ್ಯಸಲ ಮಾಡ್ತಾ ಇರೋದು ಈಗ ನೋಡಿ, ಪೊಲೀಸರು ಏನಾಗ್ತೈತೆ ಅಂದ್ರೆ ಹಿಡಿದ ತಕ್ಷಣ ತೋಳ ಬತ್ತು ಕತಿ ಕೇಳಿಲ್ಲ ಅಂತ ಒಂದು ಪರಿಸ್ಥಿತಿ ಇಲ್ಲಿ ಉತ್ಪಸ್ತೈತಿ. ಅದಕ್ಕೆ ನಾವು ಪೊಲೀಸರು ಹೇಳೋಕ್ಕಿಂತ ಮುಂಚೆನೆ ನಾವು ಹೆಲ್ಮೆಟನ್ನ ಕಡ್ಡಾಯ ಹಾಕೊಂಡು ಪೊಲೀಸರಿಗೆ ಮತ್ತು ನಮ್ಮದೇ ಆದಂತ ರಕ್ಷಣೆಯನ್ನು ಮಾಡ್ಕೊಳ್ಳಿಕ್ಕೆ ನಾನು ಇವತ್ತು ಕೇಳಿ ಬಯಸ್ತಾ ಇದ್ದೀನಿ. ಹೆಸರು ಸಿದ್ದು ರಾಯನವರು, DSS ಸಂಚಾಲಕರು ವಿಜಯಪುರ. ಎಲ್ಲರಿಗೂ ಮೇಡಮ್ ಅವ್ರ